ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಗಳ ಹಿಂದಿನ ಕರಾಳ ಹಸ್ತಗಳು ಎಂದು ಕೇಳಿದಾಗ ಜನರು ಇನ್ನೇನನ್ನಾದರೂ ಆಲೋಚಿಸುವ ಸಾಧ್ಯತೆ ಇದೆ. ಆದರೆ ಧರ್ಮ ಪಂಥಗಳನ್ನು ಸೇರಿ ಮಾನವ ರಾಶಿಯನ್ನೇ ಆ ಭೀಕರ ಕರಾಳ ಅದೃಶ್ಯ ಸೂಕ್ಷ್ಮ ಶಕ್ತಿಗಳು ತಮ್ಮ ಕೈಯಲ್ಲಿ ನಿಯಂತ್ರಿಸುತ್ತಿವೆ ಎಂಬ ಬೆಚ್ಚಿ ಬೀಳಿಸುವ ಆಘಾತಕಾರಿ ಸತ್ಯವನ್ನು ಶ್ರೀ ಓಂದೇವ ಸೇವಾ ಟ್ರಸ್ಟ್ ಜಗತ್ತಿನ ಜನರ ಮುಂದಿಡುತ್ತಿದೆ. ಹೀಗೆ ಹೇಳುವಾಗ ಅವೆಲ್ಲ ಬರೀ ಭವಿಷ್ಯವಾಣಿಗಳ ತರ ಅಥವಾ ಜ್ಯೋತಿಷ್ಯದ ತರವೇ ಎಂದು ಖಂಡಿತ ತಿಳಿಯಬೇಡಿ. ಇದುವರೆಗೂ ಕಾಣಲು ಸಾಧ್ಯವಾಗದ ಆ ಸೂಕ್ಷ್ಮದ ರಹಸ್ಯ ಸತ್ಯಗಳನ್ನು ನಮಗೆ ತಿಳಿಸಿಕೊಟ್ಟವರು ಓಂದೇವ ಎಂಬವರಾಗಿರುವರು. ಅವರು ತಮ್ಮ ಸೂಕ್ಷ್ಮದ ಆ ಬೇಹುಗಾರಿಕೆ ಎಂಬ ಪ್ರತ್ಯೇಕ ರೀತಿಯಲ್ಲಿ ಒಂದು ದಶಕಕ್ಕಿಂತಲೂ ಹೆಚ್ಚು ಕಾಲ ನಿರಂತರ ಬೇಹುಗಾರಿಕೆ ಮಾಡಿದ ನಂತರವೇ ಆ ರಹಸ್ಯ ಸತ್ಯಗಳನ್ನು ಜಗತ್ತಿನ ಮುಂದೆ ಇಟ್ಟಿರುವುದು ಎಂಬುದನ್ನು ಪ್ರತ್ಯೇಕವಾಗಿ ಇಲ್ಲಿ ಹೇಳುವೆವು. ಮಾತ್ರವಲ್ಲ, ಆ ಎಲ್ಲಾ ರಹಸ್ಯ ಸತ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಇತರ ವಿಚಾರಗಳನ್ನು ಇತರ ಕಡೆಗಳಂತೆ ಬರೇ ನಂಬುವಂತೆ ನಿಮ್ಮಲ್ಲಿ ಹೇಳುವುದಲ್ಲ. ಬದಲು ಅವನ್ನೆಲ್ಲ ತರ್ಕಬದ್ಧವಾಗಿ ನಿಮ್ಮ ಮುಂದೆ ಇಟ್ಟು ಸಹಜವಾಗಿಯೇ ಬರುವ ನಿಮ್ಮ ಎಲ್ಲರ ಸಂಶಯಗಳನ್ನು ನಿವಾರಿಸಿಕೊಡುವಾಗ ನಿಮ್ಮ ಅಂತರಾಳವೇ ಈ ಮಾತುಗಳೆಲ್ಲ ಸತ್ಯವೋ ಸುಳ್ಳೋ ಎಂಬುದನ್ನು ನಿಮಗೆ ತಿಳಿಸುವುದು. ಓಂದೇವ ಅವರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ತಿಳಿಸುವೆವು. ಈಗ ಅವರ ಬಗ್ಗೆ ಅತ್ಯಂತ ಚುಟುಕಾಗಿ ಹೇಳುವುದಾದರೆ, ಅವರು ಸ್ನಾತಕೋತ್ತರ ಪದವೀಧರರಾಗಿರುವರು. ಅವರು ಸರ್ಕಾರಿ ನೌಕರಿಯಲ್ಲಿ ಇದ್ದಾಗಲೇ ಸನ್ಯಾಸದ ಕಡೆಗೆ ಒಲವು ಉಂಟಾಗಿ ಅನಂತರದಲ್ಲಿ ಸನ್ಯಾಸಿಯಾದರು. ನಿರಂತರ ಧ್ಯಾನ ಮಾಡುವ ಸಾಧಕರಾಗಿದ್ದ ಕಾರಣ ಅಂದು ಅವರಿಗೆ ಹಲವು ಆಧ್ಯಾತ್ಮಿಕ ಅನುಭವಗಳಾಗುತ್ತಿದ್ದವು. ಆದರೆ ಆ ಅನುಭವಗಳೊಂದಿಗೆ ಕೆಲವು ವ್ಯತ್ಯಸ್ತವಾದ ಸೂಕ್ಷ್ಮದ ಅನುಭವಗಳು ಉಂಟಾಗುವಾಗ ಅದರ ಬಗ್ಗೆ ಸಂಶಯ ಉಂಟಾಗಿ ಆ ವ್ಯತ್ಯಸ್ತ ಅನುಭವದ ಹಿಂದೆ ಇರುವ ಕಾರಣ ಅಥವಾ ಸತ್ಯವನ್ನು ಕಂಡುಹಿಡಿಯುವ ನಿರ್ಧಾರವನ್ನು ಮಾಡಿದರು. ಇದರ ಪರಿಣಾಮವೇ ಅವರ ಆ ಸೂಕ್ಷ್ಮದ ಬೇಹುಗಾರಿಕೆಯ ಆರಂಭವಾಗಿತ್ತು. ಒಟ್ಟಲ್ಲಿ ಹೇಳುವುದಾದರೆ ಆ ಒಂದು ದಶಕಕ್ಕಿಂತಲೂ ಹೆಚ್ಚು ಮಾಡಿರುವ ಆ ಸೂಕ್ಷ್ಮದ ಬೇಹುಗಾರಿಕೆಯ ಅಂತಿಮ ಫಲವೇ ಈ ಭಯಾನಕ ರಹಸ್ಯ ಸತ್ಯಗಳ ಅನಾವರಣವಾಗಿದೆ. ಇದನ್ನು ಜಗತ್ತು ಅರಿಯದೇ ಹೋದಲ್ಲಿ ಜಗತ್ತಿಗೆ ಅಪಾಯವು ಕಟ್ಟಿಟ್ಟ ಬುತ್ತಿಯಾಗುವುದು. ಅದಕ್ಕಾಗಿ ಮಾತ್ರ ಜನತೆಯ ಸೇವೆ ಎಂಬಲ್ಲಿ ನಾವು ಶ್ರೀ ಓಂದೇವ ಸೇವಾ ಟ್ರಸ್ಟ್ನ ಮೂಲಕ ನಿಮ್ಮ ಮುಂದೆ ಬಂದಿರುವುದು. ಈಗ ಆ ಪ್ರಾಚೀನ ವಾಮಾಚಾರದ ರಹಸ್ಯ ಸತ್ಯಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಇತರ ತರ್ಕಬದ್ಧ ವಿಚಾರಗಳಲ್ಲಿ ಕೆಲವೊಂದರ ವಿವರಣೆಗಳನ್ನು ಓಂದೇವ ಅವರ ಮಾತುಗಳಲ್ಲೇ ಕೇಳಿ ತಿಳಿದುಕೊಳ್ಳಿರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾನು ಹೇಳುವ ವಿಚಾರಗಳು ಮುಖ್ಯವಾಗಿ ಮೂರು ರೀತಿಗಳಲ್ಲಿವೆ. ಮೊದಲನೆಯದ್ದು, ಹಲವು ವರ್ಷಗಳಲ್ಲಿ ಸೂಕ್ಷ್ಮದ ಬೇಹುಗಾರಿಕೆ ಮಾಡಿ ನಾನು ಪಡೆದುಕೊಂಡಿರುವ ಸೂಕ್ಷ್ಮದಲ್ಲಿ ಅತಿ ರಹಸ್ಯವಾಗಿ ಅಡಗಿ ಕೂತಿರುವ ಆ ಪ್ರಾಚೀನ ರಹಸ್ಯ ವಾಮಾಚಾರದ ಕೆಲವೊಂದು ರಹಸ್ಯಗಳ ಬಗ್ಗೆಯಾಗಿದೆ. ಎರಡನೆಯದ್ದು, ಆ ಅಡಗಿ ಇರುವ ಪ್ರಾಚೀನ ರಹಸ್ಯ ವಾಮಾಚಾರವು ಇದೆ ಎಂದು ಆ ನಿಷ್ಪಕ್ಷ ತರ್ಕದ ರೀತಿಯಲ್ಲಿ ಅತ್ಯಂತ ಚುಟುಕಾಗಿ ಸಾಬೀತುಪಡಿಸುವಿಕೆಯಾಗಿದೆ. ಕೊನೆಯದ್ದು, ಈ ಭಯಾನಕ ಆಪತ್ತಿಗೆ ಇರುವ ಆ ಏಕ ಪರಿಹಾರ ಏನೆಂಬುದರ ಬಗ್ಗೆ ಇರುವ ಚುಟುಕು ವಿವರಣೆಯಾಗಿರುವುದು. ಈಗ ಆ ಪ್ರಾಚೀನ ಅತಿ ರಹಸ್ಯ ವಾಮಾಚಾರದ ಬಗ್ಗೆ ಬರೇ ಮಾತಲ್ಲಿ ಹೇಳಿದಲ್ಲಿ ಅದನ್ನು ಹೆಚ್ಚಿನವರು ಕೂಡಲೇ ಸುಳ್ಳು ಎಂದು, ಇನ್ನೂ ಕೆಲವರು ನಿತ್ಯವೂ ಅಲ್ಲಿ ಇಲ್ಲಿ ಕೇಳುವ ಹಲವು ತರದ ಭವಿಷ್ಯವಾಣಿಗಳಲ್ಲಿ ಒಂದು ತರ ಎಂದು ತಿಳಿಯುವ ಸಾಧ್ಯತೆ ಇದೆ. ಅದು ಅಲ್ಲದಿದ್ದರೆ ಪುರಾಣ ಕಥೆಯ ತರ ಕೇಳಿ ಖುಷಿ ಪಡುವ ಸಾಧ್ಯತೆಯೂ ಇದೆ.
ಅದಕ್ಕೆ ಬೇಕಾಗಿ ಮಾತ್ರ ಈ ವಾಸ್ತವತೆಯನ್ನು ತರ್ಕದ ಮೂಲಕ ಜನಗಳ ಮುಂದೆ ಸಾಬೀತುಪಡಿಸಲು ಪ್ರಯತ್ನಿಸುವುದು ಎಂದು ತಿಳಿಯಬೇಕು. ರೋಗವನ್ನು ಅರಿತಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡಿ ಜೀವ ಉಳಿಸಿಕೊಳ್ಳಬಹುದು. ಆದರೆ ರೋಗ ಇರುವುದನ್ನೇ ಅರಿಯದಿದ್ದರೆ ಆತನ ರೋಗವು ನಿಧಾನವಾಗಿ ಒಳಗಿನಿಂದ ಬೆಳೆದು ನಿಯಂತ್ರಿಸಲಾರದಲ್ಲಿಗೆ ತಲುಪುವುದು. ಆದ್ದರಿಂದ ಜನರಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತಿದ್ದೇನೆ ಅಷ್ಟೇ. ಮಾನವರಿಗೆ ಮುಂದೆ ಆಗಬಹುದಾದ ಅಪಾಯವನ್ನು ಸ್ಪಷ್ಟವಾಗಿ ಅರಿತಾಗ ಮತ್ತು ಅದಕ್ಕೆ ಜಾಗತಿಕವಾಗಿ ಎಲ್ಲರೂ ಸೇರಿ ಆ ಒಂದು ಪರಿಹಾರವನ್ನು ಮಾಡುವುದಾದರೆ ಮಾನವನ ಉಳಿವು ಸಾಧ್ಯವಾಗಬಹುದು ಎಂದು ತಿಳಿದಾಗ ಮಾತ್ರ ಅದನ್ನು ಜನತೆಗೆ ತಿಳಿಸುವಲ್ಲಿ ಮನಸ್ಸು ಮಾಡಿರುವುದು. ಎಲ್ಲಾದರೂ ನಾನು ಅದನ್ನು ತಿಳಿಸದಿದ್ದಲ್ಲಿ ಅದು ನಾನು ಜನತೆಗೆ ಮಾಡುವ ವಂಚನೆ ಎಂದು ನನ್ನ ಮನಸ್ಸಾಕ್ಷಿ ಹೇಳುವುದು. ರೈಲು ಹಳಿ ಬಿರುಕು ಬಿಟ್ಟದ್ದನ್ನು ನೋಡಿದ ವ್ಯಕ್ತಿ ಅದನ್ನು ಹತ್ತಿರದ ರೈಲು ನಿಲ್ದಾಣಕ್ಕೆ ತಿಳಿಸದೇ ಇದ್ದಲ್ಲಿ ಅದು ಆತನಲ್ಲಿ ಹೇಗೆ ಮಾನಸಿಕ ನೋವನ್ನು ಉಂಟು ಮಾಡಬಹುದೋ ಅದೇ ಅನುಭವವು ನನಗಾದ ಕಾರಣ ಈ ಸತ್ಯವನ್ನು ನಿಮ್ಮ ಮುಂದಿಡಲು ತೀರ್ಮಾನಿಸಿರುವುದು. ಸೂಕ್ಷ್ಮದ ಆಧ್ಯಾತ್ಮಿಕ ಅನುಭವಗಳು ಮತ್ತು ಸೂಕ್ಷ್ಮದ ಬೇಹುಗಾರಿಕೆ ಅಥವಾ ರಹಸ್ಯ ಅನ್ವೇಷಣೆ ತಮ್ಮೊಳಗಿನ ವ್ಯತ್ಯಾಸದ ಬಗ್ಗೆ ತಿಳಿಯೋಣ. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಾಗ ತಾನಾಗಿ ಬರುವ ಹಲವು ಅನುಭವಗಳಿವೆ, ಅವನ್ನು ಆಧ್ಯಾತ್ಮಿಕ ಅನುಭವಗಳು ಎನ್ನುವುದು. ಇನ್ನು ನಾವೇ ಮತ್ತು ನಮ್ಮದೇ ಸೂಕ್ಷ್ಮದ ಶಕ್ತಿಯನ್ನು ಸೃಷ್ಟಿಸಿ ಅದರ ಮೂಲಕ ಸೂಕ್ಷ್ಮದಲ್ಲಿ ಏನು ನಡೆಯುತ್ತಿರುವುದು ಎಂಬುದರ ಬಗ್ಗೆ ರಹಸ್ಯವಾಗಿ ಗೂಢಚರ್ಯ ನಡೆಸುವುದೇ ಸೂಕ್ಷ್ಮದ ಬೇಹುಗಾರಿಕೆ ಅಥವಾ ಸೂಕ್ಷ್ಮದ ರಹಸ್ಯ ಅನ್ವೇಷಣೆ ಎಂದು ತಿಳಿಯಬೇಕು. ನನ್ನ ಸಹೋದರ ಸಹೋದರಿಯರೇ, ಇಲ್ಲಿ ಎಲ್ಲಾ ಧರ್ಮ ಪಂಥಗಳನ್ನು ಹಾಗೂ ಸಾಮಾನ್ಯ ಜನರನ್ನು ಬೆಚ್ಚಿ ಬೀಳಿಸುವ ಹಲವು ಸೂಕ್ಷ್ಮದ ಭೀಕರ ರಹಸ್ಯ ಸತ್ಯಗಳಲ್ಲಿ ಬರೇ ಕೆಲವೊಂದನ್ನು ಮಾತ್ರ ಹೇಳುವೆನು. ಇನ್ನೂ ಹೆಚ್ಚಿನವುಗಳನ್ನು ಜಾಲತಾಣದಲ್ಲಿ ತಿಳಿಸಿರುವೆನು. ಆದರೂ ಅವುಗಳ ಒಟ್ಟು ರಹಸ್ಯಗಳಲ್ಲಿ ಬರೇ 15% ಮಾತ್ರವೇ ಇನ್ನೂ ಹೊರಗೆ ತಿಳಿಸಿರುವುದು. ಯಾಕೆಂದರೆ ಅವುಗಳ ಪೂರ್ಣ ಚರಿತ್ರೆಯನ್ನು ಕೇಳಿದಲ್ಲಿ ಜನರಿಗೆ ಭಯವಾಗುವುದೇ ಹೊರತು ಲಾಭವಾಗಲಾರದು. ಆದರೆ ಅಗತ್ಯದ ರಹಸ್ಯ ಸತ್ಯಗಳನ್ನು ತಿಳಿಸುವುದರಿಂದ ಮಾನವರಿಗೆ ತಮ್ಮ ಮುಂದೆ ಇರುವ ಅದೃಶ್ಯ ಹೊಂಡಗಳಲ್ಲಿ ಕೆಲವೊಂದನ್ನಾದರೂ ಅಂದಾಜಿಸಲು ಸಾಧ್ಯವಾಗಿ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ಅದರ ಲಾಭವನ್ನು ಪಡೆಯಲು ಸಾಧ್ಯವಾಗುವುದು. ಅದಕ್ಕಾಗಿ ಅವುಗಳಲ್ಲಿ ಬಹಳ ಅಗತ್ಯವಿರುವುದನ್ನು ಮಾತ್ರ ಇಲ್ಲಿ ಹೇಳುವೆನು. ಅವನ್ನು ಹೇಳುತ್ತಿರುವಾಗ ನಿಮಗೆ ಯಾರಿಗಾದರೂ ಅಸಮಾಧಾನವಾದರೆ ದಯವಿಟ್ಟು ಕ್ಷಮಿಸಿರಿ. ಮಾನವರ ಸುರಕ್ಷತೆಯಲ್ಲವೇ ನಿಜವಾದ ಧರ್ಮ ಮತ್ತು ದೇವರ ಆಶಿಸುವುದು. ಆ ನಿಟ್ಟಿನಲ್ಲಿ ಮಾತ್ರ ನಾನು ನನ್ನ ಕರ್ತವ್ಯವನ್ನು ಮಾಡುವುದು ಹೊರತು ಯಾವ ಧರ್ಮ ಪಂಥ ಪರಂಪರೆ ಗುರುಗಳು ಹಾಗೂ ಪ್ರವಾದಿಗಳನ್ನು ನಿಂದಿಸಲು ಅಲ್ಲ ಎಂಬುದನ್ನು ಮೊದಲಲ್ಲೇ ಸ್ಪಷ್ಟವಾಗಿ ಹೇಳುವೆನು. ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸಬೇಕಿದ್ದಲ್ಲಿ ನಾವು ನೇರ ನುಡಿಗಳನ್ನೇ ಬಳಸಬೇಕಾಗುವುದು. ಅದಕ್ಕೆ ನೀರು ಸೇರಿಸಿದರೆ ಆಗ ಅದು ಸತ್ಯವೇ ಅಲ್ಲದಾಗುವುದು. ಅದಕ್ಕಾಗಿ ಜನತೆಯ ಒಳಿತಿಗಾಗಿ ಎಂಬ ಆ ಏಕ ಉದ್ದೇಶದ ಹಿನ್ನೆಲೆಯಲ್ಲಿ ಸತ್ಯವನ್ನು ನೇರವಾಗಿ ವಿವರಿಸುವೆನು. ಅದಕ್ಕೆ ನಿಮ್ಮ ಅನುಮತಿಯನ್ನು ಕೇಳುವೆನು. ಈಗ ಆ ಹಲವು ರಹಸ್ಯಗಳಲ್ಲಿ ಕೆಲವೊಂದನ್ನು ನೋಡೋಣ. ಆ ರಹಸ್ಯ ಪ್ರಾಚೀನ ವಾಮಾಚಾರವು ಎಲ್ಲಾ ಧರ್ಮ ಪಂಥಗಳನ್ನು ಮತ್ತು ಮಾನವರನ್ನು ಬಹಳ ಪ್ರಾಚೀನ ಕಾಲದಿಂದಲೇ ನಿಯಂತ್ರಿಸುತ್ತಾ ಬಂದಿರುವುದು. ಎಲ್ಲ ಆಗು ಹೋಗುಗಳಲ್ಲೂ ಅವುಗಳ ಅದೃಶ್ಯ ಕೈವಾಡ ಇರುವುದು. ಮಾನವ ರಾಶಿಯ ಹಿಂದೆ ಈ ಶಕ್ತಿಗಳು ಪ್ರಾಚೀನ ಕಾಲದಿಂದಲೇ ಇದ್ದು ಆ ಕಾಲದಿಂದಲೇ ಅವು ಎಲ್ಲವನ್ನು ಅವುಗಳ ನಿಯಂತ್ರಣಕ್ಕೆ ತಂದು ಹಲವು ಲಕ್ಷ ವರ್ಷಗಳಿಂದ ಮಾನವರನ್ನು ಅದರ ಇಷ್ಟದಂತೆ ಆಳುತ್ತಾ ಬರುತ್ತಿವೆ ಎಂಬ ಸತ್ಯವು ಈಗ ಸ್ಪಷ್ಟವಾಗಿ ಬಯಲಾಗಿದೆ. ಮಾನವರು ದೇವರಿಂದಲೂ ಬದಲಿಸಲು ಸಾಧ್ಯವಾಗದ ಆ ಹಣೆ ಬರಹ ಅಥವಾ ವಿಧಿ ಎಂದೆಲ್ಲ ಹೇಳುವುದು ಇದೇ ಭೀಕರ ಸೂಕ್ಷ್ಮ ಜೀವಿಗಳ ಮಾನವರ ಮೇಲಿನ ಕೈವಾಡ ಎಂಬುದು ಈಗ ಸಾಬೀತಾಗಿದೆ. ಅಚ್ಚರಿ ಎಂದರೆ ಅವುಗಳದ್ದೇ ಆಗಿರುವ ಒಂದು ವ್ಯತ್ಯಸ್ತ ರಹಸ್ಯ ವಾಮಾಚಾರದ ವ್ಯವಸ್ಥೆಯಲ್ಲಿ ಮಾತ್ರ ಇರುವವು ಎಂದಾಗಿದೆ. ಈ ವಾಮಾಚಾರ ವ್ಯವಸ್ಥೆಯು ಇತರ ಪ್ರಾಚೀನ ವಾಮಾಚಾರಗಳ ವ್ಯವಸ್ಥೆಗಳ ತರ ಅಲ್ಲ.
ಇವು ಸೂಕ್ಷ್ಮ ಸ್ತರದಲ್ಲಿಯೂ ಹೊರಗೆ ಕಾಣಿಸದೆ ಅಡಗಿದ್ದೇ ಅವುಗಳ ಕೆಲಸ ಎಲ್ಲವನ್ನು. ಸೂಕ್ಷ್ಮದಲ್ಲಿ ಕಾಣಿಸಿಕೊಳ್ಳುವ ಸೂಕ್ಷ್ಮ ಶಕ್ತಿಗಳ ಅಥವಾ ವಾಮಾಚಾರ ಶಕ್ತಿಗಳ ಮೂಲಕ ಮಾಡಿಸುವವು ಎಂದಾಗಿದೆ. ಇಂಥ ಹೊರಗೆ ಕಾಣಿಸುವ ವಾಮಾಚಾರ ಶಕ್ತಿಗಳು ಕೂಡ ಕೆಲವು ಸಹಸ್ರ ವರ್ಷಗಳಿಂದ ಈ ಭೂಮಿಯಲ್ಲಿ ಇವೆ ಮತ್ತು ಅವು ಎಲ್ಲವೂ ತಮ್ಮನ್ನು ಯಾರೂ ಹೊರಗಿನಿಂದ ನಿಯಂತ್ರಿಸುವುದಿಲ್ಲ ಎಂದು ಮತ್ತು ತಮ್ಮದು ಸ್ವತಂತ್ರ ವ್ಯವಸ್ಥೆ ಎಂದು ತಪ್ಪಾಗಿ ತಿಳಿಯುತ್ತಾ ಈ ಸೂಕ್ಷ್ಮದಲ್ಲಿ ಅಡಗಿರುವ ಆ ಭೀಕರ ರಹಸ್ಯ ವಾಮಾಚಾರದ ವ್ಯವಸ್ಥೆಗೆ ಹೇಗೆ ಬೇಕೋ ಹಾಗೆ ಸೇವೆ ಮಾಡುತ್ತಿರುತ್ತವೆ ಎಂದೇ ಹೇಳಬಹುದು. ಅಂದರೆ ಇತರ ಎಲ್ಲ ಸೂಕ್ಷ್ಮ ವ್ಯವಸ್ಥೆಗಳ ಒಳಗಿಂದಲೇ ಬರೇ ಪ್ರೇರಣೆಗಳ ಮೂಲಕ ತಮಗೆ ಹೇಗೆ ಬೇಕೋ ಹಾಗೆ ನಡೆಯುವಂತೆ ಆ ಭೀಕರ ರಹಸ್ಯ ವಾಮಾಚಾರ ವ್ಯವಸ್ಥೆಯು ಮಾಡುವುದು ಎಂದರ್ಥ. ಅವುಗಳ ವ್ಯವಸ್ಥೆಗೆ ಹಿಂಸೆ, ಅನೈತಿಕ ಕಾಮ ಮತ್ತು ವಿಕೃತ ಕಾಮಗಳ ಆ ಮನುಷ್ಯ ಮನಸ್ಸುಗಳು ಅಗತ್ಯವಾಗಿರುವುದು. ಅವನ್ನು ಹೆಚ್ಚಿಸಲು ಅವು ಹಲವು ರೀತಿಗಳಲ್ಲಿ ಶ್ರಮ ಪಡುತ್ತಾ ಬಂದಿವೆ. ರಾಜರುಗಳಾಗಿದ್ದಲ್ಲಿ ಸಾಮ್ರಾಜ್ಯವನ್ನು ಯುದ್ಧದ ಮೂಲಕ ವಿಸ್ತರಿಸಲು ಮತ್ತು ಅವರನ್ನು ಪ್ರೇರೇಪಿಸಿದರೆ ಧರ್ಮಗಳಲ್ಲೂ ಯುದ್ಧ ಸೇರಿದಂತೆ ಇತರ ಅನೇಕ ರೀತಿಗಳಲ್ಲಿ ಅದು ಆ ಹಿಂಸೆಯನ್ನು ಸೃಷ್ಟಿಸಿ ಆ ಹಿಂಸೆಯ ಮನಸ್ಸನ್ನು ಲಾಭ ಮಾಡಿಕೊಳ್ಳುತ್ತಿರುವುದು. ಒಟ್ಟಲ್ಲಿ ಮನೆ ಜಗಳದಿಂದ ಹಿಡಿದು ಲೋಕಮಹಾಯುದ್ಧಗಳವರೆಗೂ ಚಿಕ್ಕ ಹಾಗೂ ದೊಡ್ಡ ವಿಚಾರಗಳಲ್ಲಿ ಅವು ಎಲ್ಲದರ ಒಳಗಿಂದ ನಿಗೂಢವಾಗಿ ವರ್ತಿಸುತ್ತಿರುತ್ತವೆ ಎಂದು ತಿಳಿಯಬಹುದು. ಇನ್ನು ಆತ್ಮೀಯ ಪ್ರೀತಿಯನ್ನು ಅವು ಈ ಭೂಮಿಯಲ್ಲಿ ಧ್ವಂಸ ಮಾಡುತ್ತಾ ಬರುತ್ತವೆ. ನಿಮಗೆಲ್ಲ ಈಗಾಗಲೇ ಅನುಭವವಾಗಿರುವ ವಿಚಾರ ಇದಾಗಿರಬಹುದು. ಈ ಆತ್ಮೀಯ ಪ್ರೀತಿಯನ್ನು ಪತಿ ಪತ್ನಿ, ತಂದೆ ಮಕ್ಕಳು, ಇನ್ನು ಇತರ ಹತ್ತಿರದ ಸಂಬಂಧಗಳಲ್ಲಿ ಹೆಚ್ಚು ಕಾಣಬೇಕಾಗಿರುವುದು. ಆದರೆ ಅದಕ್ಕೆ ಪ್ರಾಚೀನ ಕಾಲದಿಂದಲೇ ಬೆಂಕಿ ಹಾಕಿರುವುದನ್ನು ಆ ಪ್ರಾಚೀನ ಮಹಾಕಾವ್ಯಗಳ ಕಥೆಗಳು ಕೂಡ ನಮಗೆ ತಿಳಿಸುತ್ತವೆ. ಇನ್ನು ಈ ಸಂಬಂಧಗಳೆಲ್ಲವೂ ಕೊನೆಯಾಗಿ ಭೂಮಿಯು ವಿಚಿತ್ರ ಲೋಕವಾಗುವುದು ಮಾತ್ರವಲ್ಲ, ಮದುವೆ ಇಲ್ಲದ ಕಾಲವು ಈ ಭೂಮಿಯಲ್ಲಿ ವಿಚಿತ್ರ ತಿರುವುಗಳ ಕೊನೆಯಲ್ಲಿ ಬರುವುದು. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಯು ಅದು ಸೂಕ್ಷ್ಮದಲ್ಲಿ ಮಾಡಿ ಆಗಿದೆ. ಇನ್ನು ಸಹಜವಾಗಿ ಕಾಲದ ದೋಷ ಎಂದು ಜನರು ಹೇಳಿಕೊಳ್ಳುವಂತೆ ಅದು ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಬೆಳೆಸಿ ತರುವುದು ಅಷ್ಟೇ. ಈಗಾಗಲೇ ಪತಿ ಪತ್ನಿ ಕಲಹಗಳು, ವಿವಾಹ ವಿಚ್ಛೇದನಗಳು ಹೆಚ್ಚುತ್ತಾ ಬರುವುದನ್ನು ಎಲ್ಲರೂ ಗಮನಿಸಿರಬಹುದು. ಮದುವೆ ಇಲ್ಲದ ಸಮಾಜದಲ್ಲಿ ಧರ್ಮ ಇರುವುದೇ? ಕ್ರೌರ್ಯದ ಗಂಡು ಹೆಣ್ಣು ವೇಷ್ಯರಿಗೆ ದೇವಶಕ್ತಿಯ ಅಗತ್ಯವಿರುವುದೇ? ಆ ಮುಂದಿನ ಜನತೆ ದುಷ್ಟಶಕ್ತಿಗಳನ್ನು ಮಾತ್ರ ಇಷ್ಟಪಡುವವು ಅಷ್ಟೇ. ಆಗ ದೇವರು ಎಂಬ ಆಶಯವೇ ಭೂಮಿಯಲ್ಲಿ ಇಲ್ಲವಾಗುವುದು ಮತ್ತು ಆಗ ಧರ್ಮವು ತಾನಾಗಿ ಬಿದ್ದು ಬಿಡುವುದು. ಈಗಲಾದರೂ ಧರ್ಮ, ದೇವರು ಎಂದಾಗ ಅವು ಸಮಾಜದ ನೈತಿಕ ಜೀವನವನ್ನು ಆಧರಿಸಿವೆ ಎಂದು ಮತ್ತು ಆ ಹಿನ್ನೆಲೆಯಲ್ಲಿ ಅವುಗಳ ಅಳಿವು ಮತ್ತು ಉಳಿವು ನಿರ್ಧರಿಸಲ್ಪಡುವುದು ಎಂದು ಅರಿತುಕೊಳ್ಳಬೇಕು. ಇನ್ನೂ ಅಚ್ಚರಿಗೊಳಿಸುವ ಹಲವು ಸತ್ಯಗಳಿವೆ, ಅವೆಲ್ಲವನ್ನು ನಾನು ಹೇಳಲಾರೆ. ಅವಲ್ಲಿ ಒಂದೆರಡನ್ನು ಮಾತ್ರ ಒಂದು ಚಿಕ್ಕ ಸೂಚನೆ ಎಂಬಂತೆ ಹೇಳುವೆನು. ನಾವು ನೆನೆಸಿದಂತೆ ನರಕವು ಸತ್ತ ನಂತರ ಸಿಗುವುದಲ್ಲ, ಅದು ಮಾನವರು ಜೀವಂತವಾಗಿರುವಾಗ ಅವರ ಸೂಕ್ಷ್ಮದ ಆಂಶಿಕ ವ್ಯಕ್ತಿತ್ವವನ್ನು ಬೇರ್ಪಡಿಸಿ ಅದಕ್ಕೆ ಭಯಾನಕ ಹಿಂಸೆ ಮತ್ತು ಕಷ್ಟಗಳನ್ನು ಕೊಟ್ಟು ಆ ಶಕ್ತಿಯನ್ನು ಅವುಗಳಿಗೆ ಬೇಕಾಗಿರುವ ದುಷ್ಟಶಕ್ತಿಯನ್ನಾಗಿ ಪರಿವರ್ತಿಸುವ ಆ ಸೂಕ್ಷ್ಮದ ರಹಸ್ಯ ನೆಲೆಗಳಾಗಿವೆ. ಅವುಗಳಲ್ಲಿ ಅಪ್ಪಿತಪ್ಪಿ ಯಾವುದೋ ಒಂದು ನೆಲೆಯ ಕೆಲವು ದೃಶ್ಯಗಳು ಸೂಕ್ಷ್ಮದಲ್ಲಿ ಅನುಭವದ ರೀತಿಯಲ್ಲಿ ಹಿಂದಿನವರಿಗೆ ಧ್ಯಾನದಲ್ಲಿ ಬಂದಿರಬೇಕು. ಆಗ ಅದನ್ನು ಸತ್ತ ನಂತರದ ನರಕ ಎಂದು ಬಣ್ಣಿಸಿದರು. ಇನ್ನು ಕೆಲವು ಗಂಡು ಹೆಣ್ಣು ಕಾಮದ ಭೂತಗಳ ಅಸ್ಪಷ್ಟ ಚಿತ್ರಣವು ಸ್ವರ್ಗದ ಕಲ್ಪನೆಯನ್ನು ಅವರಿಗೆ ಉಂಟು ಮಾಡಿರಬೇಕು. ಅಚ್ಚರಿ ಎಂದರೆ ಈ ಕಾಮದ ಭೂತಗಳು ಭೂಮಿಯ ಮಾನವರನ್ನು ಮತ್ತೂ ಅನೈತಿಕರನ್ನಾಗಿ ಮಾಡಲು ಹಿಂದಿನಿಂದಲೇ ಆ ರಹಸ್ಯ ಪ್ರಾಚೀನ ವಾಮಾಚಾರವು ಗುಟ್ಟಾಗಿ ಉಪಯೋಗಿಸುತ್ತಾ ಬಂದಿರುವ ದುಷ್ಟಶಕ್ತಿಗಳಾಗಿರುವವು ಎಂಬುದಾಗಿದೆ. ಆದರೆ ಎಲ್ಲರೂ ಅವರವರ ನಂಬಿಕೆಯನ್ನೇ ಗಟ್ಟಿಯಾಗಿ ಹಿಡಿದು ಅಥವಾ ಅವರವರ ಪಂಥವನ್ನೇ ಸರಿಯೆಂದು ತಮ್ಮೊಳಗೆ ವಾದ ಮಾಡುತ್ತಾ ಬಂದರೆ ಇನ್ನು ಸೂಕ್ಷ್ಮದ ಬೇಹುಗಾರಿಕೆ ಮಾಡುವ ಪ್ರಶ್ನೆಯೂ ಉದಿಸುವುದಿಲ್ಲವಲ್ಲ.
ಹೀಗಾಗಿ ಎಲ್ಲ ಭಯಾನಕ ರಹಸ್ಯಗಳು ಯಾರಿಗೂ ತಿಳಿಯದೆ ಹೋಗಿರುವುದು. ಸೂಕ್ಷ್ಮದಲ್ಲಿ ಎಷ್ಟು ಬೇಕಾದರೂ ಮಾನವರಿಗೆ ಸೂಕ್ಷ್ಮದ ಅನುಭವವಾಗಬಹುದು, ಆದರೆ ಅವುಗಳನ್ನು ದೈವಿಕ ಎಂದು ಹೇಳಿ ಯಾರೂ ಆ ಅನುಭವಗಳನ್ನು ವಾಸ್ತವತೆಗೆ ಹೋಲಿಸಿ ನೋಡಲು ಪ್ರಯತ್ನಿಸುವುದಿಲ್ಲ. ಸೂಕ್ಷ್ಮದ ಬೇಹುಗಾರಿಕೆಯಲ್ಲಿ ಮಾತ್ರ ವಿಜ್ಞಾನದಂತೆ ಸೂಕ್ಷ್ಮದ ಅನುಭವಗಳನ್ನು ವಾಸ್ತವತೆಗೆ ಹೋಲಿಸುವುದು ಎಂದು ತಿಳಿಯಬೇಕು. ಸೂರ್ಯನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾಣಿಸುವಂತೆ ಎಲ್ಲ ಧರ್ಮ ಪಂಥಗಳು ತಮಗೆ ಬಂದಿರುವ ಸೂಕ್ಷ್ಮದ ಅನುಭವಗಳು ಸತ್ಯವಾಗಿರುತ್ತಿದ್ದರೆ ಎಲ್ಲವೂ ಒಟ್ಟಾಗಿ ಒಂದೇ ರೀತಿಯಲ್ಲಿ ವಿವರಿಸುತ್ತಿದ್ದವು. ಆದರೆ ಅವು ಅದಕ್ಕೆ ನಂಬಿಕೆ ಎಂದು ಹೆಸರು ಕೊಟ್ಟು ಹಗಲು ರಾತ್ರಿಯಷ್ಟು ವಿರುದ್ಧ ರೀತಿಯಲ್ಲಿ ಒಂದೇ ಸತ್ಯವನ್ನು ವಿವರಿಸುವವು. ಅಷ್ಟು ಮಾತ್ರವಲ್ಲದೆ ಅವು ತಮ್ಮದೇ ಸರಿ ಎಂದು ಇಂದೂ ವಾದ ಮಾಡುತ್ತಾ ದ್ವೇಷ ಹಿಂಸೆ ರಕ್ತಪಾತದವರೆಗೆ ಅದನ್ನು ಮುಂದುವರಿಸಿವೆ ಎಂಬ ಸತ್ಯವು ನಿಮಗೆ ಸ್ವಲ್ಪವಾದರೂ ನಾನು ಹೇಳುವ ಆ ರಹಸ್ಯ ಪ್ರಾಚೀನ ವಾಮಾಚಾರದ ಕೈವಾಡದ ಬಗ್ಗೆ ಅರಿವಾಗುವಂತೆ ಮಾಡಬಹುದು ಎಂದು ತಿಳಿಯುವೆನು. ಆ ರಹಸ್ಯ ಪ್ರಾಚೀನ ವಾಮಾಚಾರವು ಮಾನವರನ್ನು ಹಲವು ಧರ್ಮ ಪಂಥಗಳಾಗಿ ಒಡೆದು ಮತ್ತು ಶಾಂತಿ ಬರಬೇಕಾದ ದೇವರು ಮತ್ತು ಧರ್ಮಗಳಿಂದಲೇ ಶಾಂತಿ ಬಾರದಂತೆ ಅವುಗಳನ್ನೇ ಹಿಂಸೆಯ ಶಕ್ತಿಗಳನ್ನಾಗಿ ಎಷ್ಟೋ ಸಹಸ್ರ ವರ್ಷಗಳಿಂದ ಪರಿವರ್ತಿಸುತ್ತಾ ಬಂದಿವೆ. ಈ ಭಯಾನಕ ರಹಸ್ಯ ಸತ್ಯದ ಹಿನ್ನೆಲೆಯಲ್ಲಿ ಮಾತ್ರ ಮುಂದೆ ದೇವರುಗಳು ಮತ್ತು ಧರ್ಮಗಳು ಈ ಜಗತ್ತಿನಲ್ಲಿ ಸರ್ವನಾಶವಾಗುವವು ಎಂದು ನಾನು ಸ್ಪಷ್ಟವಾಗಿ ಹೇಳಿರುವುದು. ದೇವರನ್ನು ಮತ್ತು ಧರ್ಮವನ್ನು ಮಾನವರು ಎಲ್ಲರೂ ಮನಸ್ಸು ಮಾಡಿ ಉಳಿಸಿದರೆ ಮಾತ್ರ ಇನ್ನು ಮುಂದೆ ಉಳಿಯಬಹುದು ಎಂಬ ಸತ್ಯವನ್ನು ದಯವಿಟ್ಟು ಗಮನಿಸಿರಿ. ನಮ್ಮ ಧರ್ಮ ನಮ್ಮ ದೇವರು ಎಂದು ಇನ್ನೂ ದಂಡ ಖಡ್ಗ ಬಾಂಬನ್ನು ಬಳಸಿದಲ್ಲಿ ಅಥವಾ ದ್ವೇಷವನ್ನು ಹೆಚ್ಚಿಸುವ ರೀತಿಯಲ್ಲಿ ಅವನ್ನು ಬೆಳೆಸಲು ಪ್ರಯತ್ನಿಸಿದಲ್ಲಿ ಆ ಧರ್ಮಗಳು ಪಂಥಗಳು ಮತ್ತು ಅವುಗಳ ಸಮಾಜಗಳು ಸರ್ವನಾಶ ಬೇಗನೆ ಆಗಬಹುದು. ಆದರೆ ತಮ್ಮ ತಮ್ಮ ನಂಬಿಕೆ ದೇವರು ಆಚಾರಗಳನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದರೂ ದೇವರು ಮತ್ತು ಧರ್ಮವೆಂದರೆ ಅದರ ಅಡಿಪಾಯವು ಸತ್ಯ ಮತ್ತು ಪ್ರೀತಿ ಎಂಬ ಸಂಕಲ್ಪಗಳು ಎಂದು ಅರಿತು ಜಗತ್ತಿನ ಸರ್ವ ಧರ್ಮ ಪಂಥಗಳು ಗಟ್ಟಿಯಾಗಿ ಅದರಲ್ಲಿ ನೆಲೆ ಊರುವುದಾದರೆ ಮತ್ತು ಒಂದಾಗಿ ಜೀವಿಸಿದಲ್ಲಿ ಮುಂದೆ ಶಾಂತಿಯ ಒಂದು ಸಾಧ್ಯತೆ ಇರುವುದು. ಈ ರೀತಿಯಲ್ಲದೆ ಧರ್ಮದ ಉಳಿವಿಗೆ ಮತ್ತು ಲೋಕಶಾಂತಿಗೆ ಇನ್ನು ಯಾವ ಧರ್ಮದ ಯಾವ ಆಚಾರ ನಂಬಿಕೆಗಳು ಏನನ್ನು ಮಾಡಲಾರವು ಎಂಬುದು ಖಂಡಿತ. ಇಲ್ಲಿಗೆ ನಾನು ಆ ರಹಸ್ಯ ಪ್ರಾಚೀನ ವಾಮಾಚಾರದ ಚುಟುಕು ವಿವರಣೆಯನ್ನು ನಿಲ್ಲಿಸುವೆನು. ಇನ್ನೊಂದು ಬಹಳ ಮುಖ್ಯ ಅಂಶವಿದೆ, ಅದು ಏನೆಂದರೆ ಅದು ಈ ಪ್ರಾಚೀನ ರಹಸ್ಯ ವಾಮಾಚಾರಕ್ಕೂ ಅನ್ಯ ಗ್ರಹ ಜೀವಿಗಳಿಗೂ ಇರುವ ಸಂಬಂಧವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತನಾಡೋಣ. ಇದೇ ರೀತಿ ಮುಂದುವರಿಯುವುದಾದರೆ ಇನ್ನು 100 ಅಥವಾ 200 ವರ್ಷಗಳ ನಂತರ ಯಾರಿಗೂ ಉತ್ತಮ ಸ್ವಭಾವವೇ ಬೇಕಾಗುವುದಿಲ್ಲ. ಆಗ ಜನರು ಅನೈತಿಕತೆಯ ಕೆಸರಿನಲ್ಲಿ ಮುಳುಗಿಬಿಡುವರು. ಅದು ಅಂದಿನ ಸಮಾಜದ ಒಂದು ಮುಖವಾದರೆ ಪ್ರೀತಿಯು ಒಂದು ತೊಟ್ಟು ಇಲ್ಲದೆ ಇತರರ ಕ್ರೌರ್ಯಕ್ಕೆ ತುತ್ತಾಗುವ ಜನರು ಪ್ರತ್ಯೇಕವಾಗಿಯೂ ಅರೆ ವೃದ್ಧ ವೃದ್ಧೆಯರ ಹಾಗೂ ವೃದ್ಧ ವೃದ್ಧೆಯರ ಕಣ್ಣೀರಿನ ಹೊಳೆ ಇನ್ನೊಂದು ಕಡೆ ಹರಿಯುತ್ತಿರುವುದು. ಯೌವನದ ಮದದಲ್ಲಿರುವ ಜನತೆಗೆ ಅನೈತಿಕತೆಯ ಕೆಸರೇ ಅಂದು ಸರ್ವಸ್ವವಾಗಿ ಕಾಣಿಸುವುದು. ಆದ್ದರಿಂದ ಇನ್ನೂ 100 ಅಥವಾ 200 ವರ್ಷಗಳ ನಂತರದಲ್ಲಿ ಈ ಜಗತ್ತಿನ ಜನರನ್ನು ಪುನಃ ಉತ್ತಮ ಜೀವನದ ಕಡೆಗೆ ತಿರುಗಿಸುವ ಆ ಕೆಲಸವನ್ನು ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಖಂಡಿತ. ಹಿಂದೆ ಉತ್ತಮ ಸ್ವಭಾವವನ್ನು ಗೇಲಿ ಮಾಡುವವರೇ ಸುತ್ತಲೂ ಕಾಣಿಸುವುದು. ಹಾಗಿದ್ದರೂ ಇಂದು ಆ ಕೊನೆಯ ಒಂದು ಭರವಸೆ ಇನ್ನೂ ಜೀವಂತವಾಗಿ ಉಳಿದಿದೆ. ಅದನ್ನು ಮಾನವರು ಸತ್ಯದ ಹಿನ್ನೆಲೆಯಲ್ಲಿ ಉಪಯೋಗಿಸಿದಲ್ಲಿ ಒಂದು ಮಹಾ ಬದಲಾವಣೆ ಸಾಧ್ಯವಾಗುವುದು. ಇತ್ತ ಇಂತಹ ಭಯಾನಕ ಧರ್ಮ ಅಥವಾ ನೈತಿಕತೆಯ ಸರ್ವನಾಶದ ಅಂಚಿನಲ್ಲೂ ಕೆಲವು ಪಂಥಗಳ ಪ್ರಚಾರಕರು ನೈತಿಕತೆ ಹಾಗೂ ಉತ್ತಮ ಸ್ವಭಾವವನ್ನು ಅನಿವಾರ್ಯವಾಗಿ ಚಿತ್ರಿಸದೆ ಅವು ಅನಿವಾರ್ಯವಲ್ಲ ಎಂಬಂತೆ ಚಿತ್ರಿಸುತ್ತಾ ಇರುವರು. ಅವರ ಪಂಥದ ನಿಲುವನ್ನು ಜನಜೀವನದೊಂದಿಗೆ ಮಿಶ್ರ ಮಾಡಬಾರದು ಎಂಬುದನ್ನು ಹಿಂದಿನ ಮಹಾತ್ಮರು ಹೇಳಿರುವಂತೆ ನಾನು ಕೂಡ ಅವರಲ್ಲಿ ಅದನ್ನು ಮಾಡದಂತೆ ವಿನಯಪೂರ್ವಕ ಕೇಳಿಕೊಳ್ಳುವೆನು.
ಇಂದು ಕಣ್ಣೀರಿನ ಜೀವನದಿಂದ ತಾವು ಹಾಗೂ ತಮ್ಮ ಮಕ್ಕಳು ಪಾರಾಗಲು ಬಯಸುವ ಕೋಟಿಗಟ್ಟಲೆ ಅಮಾಯಕ ಮಾನವರಿರುವರು. ಹೀಗಿರುವಾಗ ಜನಸಾಮಾನ್ಯರೇ ಧರ್ಮ ಮತ್ತು ದೇವರು ಎಂದರೆ ಏನು ಎಂಬುದರ ಬಗ್ಗೆ ಅರಿಯಲು ಮುಂದಾಗಿ ಮತ್ತು ಎದ್ದು ಬಂದು ಮುಂದಿನ ಈ 100 ವರ್ಷಗಳಲ್ಲಿ ಸಮಾಜದಲ್ಲಿ ಧರ್ಮ ಶುದ್ಧೀಕರಣವೆಂಬ ಆ ದೈವಿಕ ಸೇವೆಗಾಗಿ ಮುಂದಾದರೆ ಅದು ಆಯಾ ಧರ್ಮ ಮತ್ತು ಆಯಾ ಸಮಾಜದ ಒಂದು ಉಳಿಗಾಲವಾಗುವುದು. ಇಲ್ಲವಾದರೆ ನೈತಿಕತೆಯ ಸರ್ವನಾಶವಾಗಿ ಆ ಸಮಾಜದ ಧರ್ಮವು ಅದರೊಂದಿಗೆ ಸರ್ವನಾಶವಾಗಿ ಬಿಡುವುದು ಎಂಬುದು ಕಟ್ಟಿಟ್ಟ ಬುತ್ತಿಯಾಗಿದೆ. ಇದು ಯಾವುದೇ ರೀತಿಯ ಸಮಾಜದ ಮೇಲಿನ ಬಲವಂತಿಕೆಯ ಮೂಲಕ ಸಾಧ್ಯವಾಗಲಾರದು ಎಂಬುದನ್ನು ನೆನಪಿಸುವೆನು. ಹಾಗೆ ಮಾಡಿದಲ್ಲಿ ಆ ಸಮಾಜಗಳು ತಾವು ಅರಿಯದೇ ಒಂದು ಹಂತದವರೆಗೆ ಚಲಿಸಿ ಒಮ್ಮಿಂದೊಮ್ಮೆಲೆ ನಾಶವಾಗಿ ಬಿಡುವವು. ಇನ್ನು ಬರೇ ಆಚಾರ ನಂಬಿಕೆ ಎಂದು ಇಂದಿನಂತೆ ಆರಾಮವಾಗಿ ಮುಂದುವರೆದರೆ ಮುಂದೆ ಸ್ವಲ್ಪ ದೂರ ಚಲಿಸಿದ ನಂತರ ಅಲ್ಲಿಗೆ ದೇವರು ಮತ್ತು ಧರ್ಮದ ಆ ಸಂಕಲ್ಪಗಳ ಉಪಯೋಗವೇ ಇಲ್ಲವಾಗಿ ಬಿಡುವುದು. ಮನಸ್ಸಿದ್ದರೆ ಮಾರ್ಗವಿದೆ. ಎಲ್ಲ ಧರ್ಮಗಳು ಹೇಳುತ್ತಾ ಬಂದಿರುವ ಸತ್ಯವೇ ದೇವರು, ಪ್ರೀತಿಯೇ ದೇವರು ಎಂಬಿ ಮಾತುಗಳಲ್ಲಿ ಅಡಗಿರುವ ಆ ಪವಿತ್ರ ದೇವರನ್ನು ಎಲ್ಲ ಧರ್ಮ ಪಂಥಗಳು ತಮ್ಮ ತಮ್ಮ ದೇವರುಗಳಲ್ಲಿ ಕಂಡು ಅದಕ್ಕೆ ಸತ್ಯಸಂಧವಾಗಿ ಅದೇ ಅರ್ಥವನ್ನು ಕೊಟ್ಟು ಕೊಂಡಾಡುವಂತಾಗಲಿ ಎಂದು ಆಶಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಓಂದೇವ ಅವರ ವಿವರಣೆ ಸಹಾಯದಿಂದ ನಿಮಗೆ ಸೂಕ್ಷ್ಮದ ಆ ಭಯಾನಕ ವಾಸ್ತವತೆಯ ಬಗ್ಗೆ ತಿಳಿದಿರುವುದು ಎಂದು ನಾವು ಭಾವಿಸುತ್ತೇವೆ. ಓಂದೇವ ಅವರು 10 ವರ್ಷದ ಹಿಂದೆ ಪ್ರಾಚೀನ ವಾಮಾಚಾರದ ಸುಳಿವು ಮಾತ್ರ ನೀಡಿದ್ದರು ಮತ್ತು ಅದರ ಬಗ್ಗೆ ಸ್ವಲ್ಪ ಕಾಲಗಳ ನಂತರವೇ ಸ್ಪಷ್ಟವಾಗಿ ಹೇಳಲು ಸಾಧ್ಯವೆಂದು ನಮಗೆ ತಿಳಿಸಿದ್ದರು. ಅದರ ನಂತರ ಹಲವು ವರ್ಷಗಳು ಬೇಹುಗಾರಿಕೆ ಮಾಡಿ ಅದರ ಪೂರ್ತಿ ಚಿತ್ರಣವನ್ನು ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಜಗತ್ತಿನ ಜನರು ಎಲ್ಲರೂ ಈ ಸತ್ಯವನ್ನು ತಿಳಿದುಕೊಳ್ಳಲಿ ಮತ್ತು ಜಗತ್ತು ಶಾಶ್ವತ ಶಾಂತಿಯತ್ತ ನಡೆಯಲಿ ಎಂದು ಮಾತ್ರ ನಾವು ಆಶಿಸುವುದು. ಓಂದೇವ ಅವರ ತರ್ಕಬದ್ಧವಾದ ಮಾತುಗಳಲ್ಲಿ ಹೆಚ್ಚಿನವುಗಳನ್ನು ನಾವು ಶ್ರೀ ಓಂದೇವ ಸೇವಾ ಟ್ರಸ್ಟ್ನ ಜಾಲತಾಣದಲ್ಲಿ ಹಾಕಿದ್ದೇವೆ. ನಿಮಗೆ ಮತ್ತೂ ಸಂಶಯವಿದ್ದಲ್ಲಿ ಎಲ್ಲವನ್ನು ಓದಿದ ನಂತರ ನಿಮ್ಮ ವಿಳಾಸ ಸಹಿತ ನಿಮ್ಮ ಪ್ರಶ್ನೆಗಳನ್ನು ನಮಗೆ 6364909495 ಎಂಬ ಫೋನ್ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ತಿಳಿಸಬಹುದು. ಈ ನಂಬರ್ನಲ್ಲಿ ಕರೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಉತ್ತರವನ್ನು ಓಂದೇವ ಅವರು ಅವರ ಬಿಡುವು ಸೌಕರ್ಯಕ್ಕನುಸರಿಸಿ ಕೊಡುವರು. ನಮ್ಮ ಜಾಲತಾಣದ ವಿಳಾಸವು www.sost-r.org ಮತ್ತು ಟ್ವಿಟ್ಟರ್ನ ವಿಳಾಸವು @greatlife_sost ಆಗಿದೆ. ಇನ್ನು ಮುಂದೆ ಓಂದೇವ ಅವರ ಹಲವು ವಿಚಾರಗಳ ಚಿಕ್ಕ ಚಿಕ್ಕ ಸಂದೇಶಗಳು ಹಾಗೂ ಪ್ರಶ್ನೋತ್ತರಗಳನ್ನು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಲ್ಪ ಸಮಯದ ನಂತರ ಬಿಡುಗಡೆ ಮಾಡಲಿದ್ದೇವೆ. ಅವುಗಳಿಗೆ ಕ್ರಮಾಂಕವನ್ನು ಕೊಡುವುದರ ಮೂಲಕ ಕೇಳುಗರಿಗೆ ಕೆಲವೊಂದು ಬಿಟ್ಟು ಹೋಗದೆ ಎಲ್ಲಾ ಸಂಚಿಕೆಗಳು ದೊರಕುವವು. ಧನ್ಯವಾದಗಳು.